ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ ನಿಂತೇ ನನ್ನ ಮನದಿ ನೀನು ನಿಂತೇ ನನ್ನ ಮನದಿ ನೀನು ನೀನೇ ಬಾಳ ಸಂಗಾತಿಯು ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ ಏಕಾಂತದಲ್ಲಿ ಇರಲು ನಾನು ನನ್ನ ಸನಿಹ ನೀ ಬರುವೆ ಏಕಾಂತದಲ್ಲಿ ಇರಲು ನಾನು ನನ್ನ ಸನಿಹ ನೀ ಬರುವೆ ಮೆಲ್ಲ ಮೆಲ್ಲನೆ ಕಿವಿಗಳಲ್ಲಿ ಸುಂದರನಾದ ಕೇಳಿಸುವೆ ಕಿರಣವು ಒಂದು ಕಾಣದೆಯೇ ಬಂದು ಕಿರಣವು ಒಂದು ಕಾಣದೆಯೇ ಬಂದು ಮಾರ್ಗವ ತೋರಿ ಸಾಗುತ್ತಿದೆ ತುಂಬಿದರು ಜೋಳಿ ನಾ ಕಾಣಲಿಲ್ಲ ನನ್ನ ಜೋಳಿಗೆ ತುಂಬಿರುವೆ ಒಮ್ಮೆ ನಾ ಹೇಳಿದೆ ನೀ ನನ್ನವನು ನಿನ್ನ ಸಾವಿರ ಪ್ರೀತಿಯ ಪಡೆದೆ ಒಂದೇ ಹೆಜ್ಜೆ ನಿನ್ನ ಮಾರ್ಗದಿ ನಡೆದೆ ಜನುಮ ಜನುಮಗಳ ಜೊತೆಯಾದೆ ನಿನ್ನೀ ಕರುಣೆ ನಿನ್ನೀ ಮಮತೆ ನಿನ್ನೀ ಕರುಣೆ ನಿನ್ನೀ ಮಮತೆ ನಿನ್ನ ಸ್ಮೃತಿಯ ನೀಡುತ್ತಿದೆ ನಿನ್ನ ಪ್ರೀತಿಯಲ್ಲಿ ನಾ ಮುಳುಗಿರಲು ಕಣ್ಣು ಕಂಬನಿಯ ಹರಿಸುತ್ತಿದೆ ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ ನಿಂತೇ ನನ್ನ ಮನದಿ ನೀನು ನಿಂತೇ ನನ್ನ ಮನದಿ ನೀನು ನೀನೇ ಬಾಳ ಸಂಗಾತಿಯು ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ ಆಗುತ್ತಿದೆ ಓಂ ಶಾಂತಿ.
आशीर्वाद पड़ेयुवे समर्पिसी जीवनवा दुखी गळ आर्तते नीनादरे समर्पित ईश्वरन मार्गदे Thank you.
ಯುಗದಲ್ಲಿ ಸ್ವಯಂ ಪರಂಪಿತ ಪರಮಾತ್ಮ ನಾವು ಸಂಗಮಯುಗಿ ಬ್ರಾಹ್ಮಣರಿಗೆ ಸ್ವಮಾನದ ಮಾಲೆಯನ್ನು ನೀಡಿದ್ದಾರೆ ಸ್ವಮಾನದ ಅರ್ಥವಾಗಿದೆ ಸ್ವಯಂನ ಉತ್ತಮ ಸ್ಥಿತಿಯಲ್ಲಿ ಸ್ಥಿತರಾಗುವುದು ನನಗೆ ಪರಮಾತ್ಮ ಯಾವ ಶಕ್ತಿಗಳಿಂದ ಸುಸಜ್ಜಿತ ಮಾಡಿದ್ದಾರೆಯೋ ನನ್ನ ಕರ್ತವ್ಯದ ಬಗ್ಗೆ ತಿಳುವಳಿಕೆ ನೀಡಿದ್ದಾರೆಯೋ ಅದರಲ್ಲಿ ಸ್ಥಿತರಾಗುವುದೇ ಸ್ವಮಾನ ಯಾವ ಗೌರವ ಸ್ವಯಂ ಭಗವಂತ ನನಗೆ ನೀಡಿದ್ದಾರೆ ಅದನ್ನ ಅಂತರಾಳದಿಂದ ಸ್ವೀಕಾರ ಮಾಡಿ ಬಾರಿ ಬಾರಿಗೂ ಸ್ಮೃತಿಯಲ್ಲಿ ತಂದುಕೊಳ್ಳಿ ಸ್ವಮಾನದ ಸ್ವರೂಪರಾಗಿ ನಾನು ಸ್ವಮಾನದಲ್ಲಿ ಇದ್ದು
ಸರ್ವರಿಗೂ ಗೌರವವನ್ನು ಸನ್ಮಾನವನ್ನು ನೀಡುತ್ತಿದ್ದೇನೆ. ಸ್ವಮಾನದಲ್ಲಿ ಸ್ಥಿತವಾದ ಆತ್ಮ ಎಂದಿಗೂ ಗೌರವದ ಇಚ್ಛೆಯನ್ನು ಇಟ್ಟುಕೊಳ್ಳುವುದಿಲ್ಲ, ಏಕೆಂದರೆ ಆ ಆತ್ಮ ಸ್ವಮಾನಧಾರಿ ಆತ್ಮಗಳು ಅಂತರಾಳದಿಂದ ಸರ್ವ ಗುಣಗಳಿಂದ ತುಂಬಿರುತ್ತಾರೆ. ಈಗ ನಾವೆಲ್ಲರೂ ಸುಂದರ, ಬಹಳ ಸುಂದರ ಸ್ವಮಾನದ ಅಭ್ಯಾಸ ಮಾಡೋಣ. ಅನುಭವ ಮಾಡಿ, ನಾನು ಆತ್ಮ, ಶಾಂತಿಯ ಅವತಾರನಾಗಿದ್ದೇನೆ. ಶಾಂತಿ ಸ್ಥಾಪನೆ ಮಾಡಲು ಪರಮಧಾಮದಿಂದ ಅವತರಿತನಾಗಿದ್ದೇನೆ. ಬಹಳ ದೂರ ದೇಶದಿಂದ ಬಂದಿದ್ದೇನೆ. ಶಾಂತಿಯ ಸ್ವಧರ್ಮವನ್ನು ಸ್ಮೃತಿ ಕೊಡಿಸಲು ಈ ದೇಹದಲ್ಲಿ ಅವತರಿತನಾಗಿದ್ದೇನೆ. ಶಾಂತಿಯ ದೇಶದಿಂದ ನಾನು ಶಾಂತಿಯ ನಕ್ಷತ್ರ, ಈ ದೇಹದಲ್ಲಿ ಅವತರಿತನಾಗಿದ್ದೇನೆ. ಎಲ್ಲರಿಗೂ ಶಾಂತಿ ಸಾಗರನ ಪರಿಚಯ ನೀಡಲು ಜ್ಞಾನದ ಮೂರನೆಯ ನೇತ್ರದಿಂದ ನೋಡಿ, ನಾಲ್ಕು ಕಡೆ ಪ್ರಕಾಶವನ್ನು ಹರಡಿಸುತ್ತಾ ಶಾಂತಿ ಧಾಮದಿಂದ ಈ ಸ್ಥೂಲ ದೇಹದಲ್ಲಿ ಬಂದಿದ್ದೇನೆ. ಭೃಕುಟಿ ಕುಟೀರದಲ್ಲಿ ವಿರಾಜಮಾನವಾಗಿದ್ದೇನೆ. ಐದು ಸೆಕೆಂಡುಗಳು ನೋಡಿ ಭೃಕುಟಿಯಲ್ಲಿ. ಐದು ಕ್ಷಣಗಳು ತಮ್ಮನ್ನ ತಾವು ಭೃಕುಟಿಯಲ್ಲಿ ವೀಕ್ಷಿಸಿ, ನಾನು ಶಾಂತಿಯ ಅವತಾರನಾಗಿದ್ದೇನೆ. ನಾನು ಈ ಭೂಮಿಯ ಮೇಲೆ ಸರ್ವ ಆತ್ಮಗಳಿಗೂ ತಮ್ಮ ನಿಜ ಧಾಮ, ನಿಜ ಸ್ವರೂಪದ ನೆನಪು ಕೊಡಿಸಲು ಬಂದಿದ್ದೇನೆ. ನಾನು ಈ ದೇಹದಲ್ಲಿ ಬಂದಿದ್ದೇನೆ.
ಪುನಃ ನನ್ನ ಮನೆಗೆ ಹೋಗುತ್ತೇನೆ. ನನ್ನ ಮನೆ ಆತ್ಮಗಳ ದೇಶದಲ್ಲಿ ಹೋಗುತ್ತೇನೆ. ಐದು ಕ್ಷಣಗಳು ಆ ಜ್ಯೋತಿ ಧಾಮಕ್ಕೆ ಹೋಗುವುದು, ಪುನಃ ದೇಹದಲ್ಲಿ ಬರುವುದು ಅಭ್ಯಾಸ ಮಾಡಿ. ಈಗ ಈಗ ನಾನು ಆತ್ಮ ಭೃಕುಟಿ ಕುಟೀರದಲ್ಲಿ ಇದ್ದೇನೆ. ಈಗ ಈಗ ಶಾಂತಿಯ ಧಾಮದಲ್ಲಿ ಶಾಂತಿ ಸಾಗರನ ಬಳಿ ಇದ್ದೇನೆ. ಅಭ್ಯಾಸ ಮಾಡಿ. ಅನುಭವ ಮಾಡಿ, ನಾನು ಶಾಂತಿಯ ಅವತಾರನಾಗಿದ್ದೇನೆ. ನಾನು ಶಾಂತಿಯ ಅವತಾರನಾಗಿದ್ದೇನೆ. ಮನಸ್ಸಿನ ಅಂತರಾಳದಿಂದ ಸ್ವೀಕಾರ ಮಾಡಿ. ನನ್ನ ಸ್ವಧರ್ಮ ಶಾಂತಿಯಾಗಿದೆ. ನನ್ನ ಮನಸ್ಸು ಶಾಂತವಾಗಿದೆ. ನಾನು ಆತ್ಮ, ವಿಶ್ವದ ಆತ್ಮಗಳಿಗೆ ಶಾಂತಿಯ ಸಾಗರನ ಸಂದೇಶ ನೀಡಲು ಬಂದಿದ್ದೇನೆ. ಆಹ್ವಾನ ಮಾಡಿ ಎಲ್ಲ ಆತ್ಮಗಳನ್ನು. ಓ ಆತ್ಮೀಯ ಸಹೋದರ ಆತ್ಮಗಳೇ, ತಮ್ಮ ಪಿತನನ್ನು ಗುರುತಿಸಿ ಶಾಂತಿಯ ಸಾಗರ, ಗುಣಗಳ ಸಾಗರ, ಅನಂತ ಕಿರಣಗಳ ಭಂಡಾರ, ಸತ್ಯಂ ಶಿವಂ ಸುಂದರಂ, ಆ ಪರಮಾತ್ಮನೊಂದಿಗೆ ಸಂಬಂಧ ಜೋಡಿಸಿ ಗುರುತಿಸಿ ಅವರನ್ನ ಆ ನಿರಾಕಾರ ತಂದೆ ಶಾಂತಿಯ ಸಾಗರ ನಮ್ಮನ್ನು ಶಾಂತಿಯಿಂದ ಸಂಪನ್ನ ಮಾಡಲು ಬಂದಿದ್ದಾರೆ. ಅವರು ಕರೆಯುತ್ತಿದ್ದಾರೆ, ಬನ್ನಿ ಮಕ್ಕಳೇ, ಬನ್ನಿ ಮಕ್ಕಳೇ ಎಂದು.
ಆತ್ಮೀಯ ಸಹೋದರರೇ, ನೋಡಿ ನಿಮ್ಮ ಎದುರುಗಡೆ ಶಾಂತಿಯ ಸಾಗರ ಬಾಬಾ ನಿಮ್ಮನ್ನು ನೆನಪು ಮಾಡುತ್ತಿದ್ದಾರೆ. ಅವರ ಶಾಂತಿಯನ್ನು ಗುಣಗಳನ್ನು ಚಿಂತನೆಯ ಮೂಲಕ ತಮ್ಮಲ್ಲಿ ತುಂಬಿಕೊಳ್ಳಿ. ಹೃದಯದಿಂದ ಹೇಳಿ, ನನ್ನ ಬಾಬಾ, ಮಧುರ ಬಾಬಾ, ಶಾಂತಿಯ ಸಾಗರ ಬಾಬಾ, ಅನುಭವ ಮಾಡಿ ಅವರು ನನ್ನವರಾಗಿದ್ದಾರೆ. ಯಾರಿಗಾಗಿ ಇಷ್ಟು ಸಮಯ ದರ್ಶನ ಪಡೆಯಲು ನನ್ನ ನಯನಗಳು ಕಾತರಿಸುತ್ತಿತ್ತು, ಆ ಶಾಂತಿಯ ಸಾಗರನು ಬಂದಿದ್ದಾರೆ. ಶಾಂತಿಯ ಸಾಗರನ ಕಿರಣಗಳು ನಾನಾತ್ಮನಲ್ಲಿ ಕೂಡ ಶಾಂತಿಯ ಸಂಚಾರ ಮಾಡಿಸುತ್ತಿದೆ. ಹೇಗೆ ಸಮುದ್ರದ ಬಳಿ ತಲುಪುತ್ತಿದ್ದಂತೆಯೇ ಶೀತಲತೆಯ ಅನುಭವವಾಗತ್ತೆ, ಹಾಗೆಯೇ ಶಾಂತಿಯ ಸಾಗರನ ಶಾಂತಿಯ ಅಲೆಗಳನ್ನು ತಮ್ಮಲ್ಲಿ ಸಮಾವೇಶವಾಗುತ್ತಿರುವುದನ್ನ ಅನುಭವ ಮಾಡಿ ಈ ಬಾಬನ ಶಾಂತಿಯ ಕಿರಣಗಳು ನನ್ನ ಮನಸ್ಸನ್ನು ಕೂಡ ಶಾಂತ ಮಾಡುತ್ತಾ ಇದೆ. ನನ್ನ ಮನಸ್ಸಿನ ಅಶಾಂತಿಯನ್ನು ದೂರ ಮಾಡುತ್ತಿದೆ. ನಿಮ್ಮಲ್ಲಿ ಇಷ್ಟು ಶಾಂತಿಯ ಅನುಭವವನ್ನು ತುಂಬಿಕೊಳ್ಳಿ. ಕರ್ಮ ಕ್ಷೇತ್ರದಲ್ಲೂ ಸಹ ಪ್ರತಿ ಕಾರ್ಯ ಮಾಡುತ್ತಾ ಶಾಂತಿಯ ಅನುಭವವಾಗಲಿ. ನಾನು ಆತ್ಮ, ಪ್ರತಿ ಕರ್ಮ ಶಾಂತಿಯಿಂದ ಮಾಡುತ್ತಿದ್ದೇನೆ. ಶಾಂತಿಯ ಸಾಗರ ನನ್ನ ಜೊತೆ ಇದ್ದಾರೆ. ನನ್ನ ಪ್ರತಿ ಕರ್ಮವು ಅನ್ಯ ಆತ್ಮಗಳಿಗೆ ಸುಖ ನೀಡುವುದಾಗಿದೆ.
ನಾನು ಮನಸ್ಸಿನಿಂದಲೂ ಕೂಡ ಸರ್ವರಿಗೂ ಶಾಂತಿಯನ್ನು ತಲುಪಿಸಬೇಕು. ಶಾಂತಿಯ ಸಾಗರನ ಕಿರಣಗಳನ್ನು ತಮ್ಮಲ್ಲಿ ಸಮಾವೇಶವಾಗುತ್ತಿರುವುದನ್ನ ನೋಡಿ ಅನುಭವ ಮಾಡಿ ಮಗ್ನರಾಗಿ ಈ ಕಿರಣಗಳನ್ನು ಅನೇಕರಿಗೆ ಕೊಡುತ್ತಾ ಹೋಗಿ. ಶಾಂತಿಯ ಸಾಗರನ ಸಮೀಪದಲ್ಲಿ ನಾನಾತ್ಮ ಕೂಡ ಆಳವಾದ ಶಾಂತಿಯ ಅನುಭೂತಿ ಮಾಡುತ್ತಿದ್ದೇನೆ. ಶಾಂತಿಯ ಸಾಗರನ ಈ ಅಲೆಗಳಲ್ಲಿ ಆಂತರಿಕ ಸುಖ ಸಮಾವೇಶವಾಗಿದೆ. ಶಾಂತಿಯ ಸಾಗರನ ಬಳಿ ಕುಳಿತು ನನ್ನ ಮನಸ್ಸು ಬುದ್ಧಿ ಎಲ್ಲ ವ್ಯರ್ಥ ಚಿಂತನೆಯಿಂದ ಮುಕ್ತ ಶಾಂತವಾಗುತ್ತಾ ಇದೆ. ಈ ಶಾಂತಿಧಾಮ ಮನೆಯಲ್ಲಿ ನಾನು ಆತ್ಮ ಅನಂತ ಶಾಂತಿಯ ಅನುಭೂತಿ ಪಡೆದು ಬೇಹತ್ತಿನ ಆನಂದ ಸಿಗುತ್ತಾ ಇದೆ. ಹೃದಯದಿಂದ ಹೇಳಿ ನನ್ನ ಬಾಬಾ ಮಧುರ ಬಾಬಾ ಪ್ರಿಯ ಬಾಬಾ ಶಾಂತಿಯ ಭಂಡಾರ ಬಾಬಾ ಬಾಬನ ಸ್ವರೂಪವನ್ನ ಎದುರುಗಡೆ ನೋಡಿ ಅವರಿಂದ ಶಾಂತಿಯ ಬಲವನ್ನು ತುಂಬಿಕೊಳ್ಳುತ್ತಾ ಇರಿ. ಅನುಭವ ಮಾಡಿ ಬಾಬಾರವರು ನನಗೆ ಇಷ್ಟು ಶಾಂತಿಯ ಬಲ ನೀಡಿದ್ದಾರೆ, ನಾನು ಕರ್ಮ ಕ್ಷೇತ್ರದಲ್ಲಿ ಎಲ್ಲರಿಗೂ ಶಾಂತಿಯ ಸಂದೇಶ ನೀಡುತ್ತಿದ್ದೇನೆ. ನಾನು ಶಾಂತಿಯ ಅವತಾರನಾಗಿದ್ದೇನೆ. ಇದೇ ಸ್ಥಿತಿಯಲ್ಲಿ ಶಾಂತಿಯ ಕಿರಣಗಳನ್ನ ಹರಡಿಸುತ್ತಾ ಹೋಗಿ
ಶಾಂತಿಯ ಸಾಗರ ಸ್ವಯಂ ನನ್ನ ಜೊತೆ ಇದ್ದಾರೆ. ನಾನು ಆತ್ಮ, ಎಲ್ಲ ಆತ್ಮಗಳಿಗೆ ಸ್ವಧರ್ಮದ ನೆನಪು ಕೊಡಿಸಲು ಬಂದಿದ್ದೇನೆ. ಓ ನನ್ನ ಆತ್ಮೀಯ ಸಹೋದರರೇ, ತಮ್ಮ ಶಾಂತಿಯ ಸ್ವಧರ್ಮದಲ್ಲಿ ಸ್ಥಿತರಾಗಿ ತಮ್ಮ ನಿಜ ಧಾಮಕ್ಕೆ ನಡೆಯುವ ತಯಾರಿ ಮಾಡಿಕೊಳ್ಳಿ. ತಯಾರಿಯ ಅರ್ಥವೇ ಆಗಿದೆ ಸರ್ವ ಆತ್ಮಗಳಿಗೂ ಶಾಂತಿಯ ಸ್ಮೃತಿ ಕೊಡಿಸುತ್ತಾ ಸುಖವನ್ನ ತಲುಪಿಸುವುದು. ಸತ್ಯ ಸಂಪಾದನೆ ಜಮಾ ಮಾಡಿಕೊಳ್ಳುವುದು. ಪುನಃ ಬಾರಿ ಬಾರಿ ಅನುಭವ ಮಾಡಿ ನಾನು ಶಾಂತಿಯ ಅವತಾರನಾಗಿದ್ದೇನೆ, ಶಾಂತಿ ದೇಶದಿಂದ ಬಂದಿದ್ದೇನೆ, ನಾನು ಶಾಂತವಾಗಿರಬೇಕು, ಎಲ್ಲರ ಮನಸ್ಸನ್ನು ಶಾಂತವಾಗಿ ಇಡುವುದರಲ್ಲಿ ಸಹಯೋಗ ನೀಡಬೇಕು.
ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಳಿಯಾಗ ನಾವು ಧನ್ಯರು ಅಂದೆಯಾಗುವೆವು ಇಂಥ ಪ್ರಿಯ ಜೀವನವಾದಾಗ ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಳಿಯಾಗ ಅವಸೇರುವ ನಯನಗಳಲಿಯಾ